ಎಲ್ಲ ಪಿ ಎಂ ಸಿ ವೀಕ್ಷಕರಿಗೆ ನನ್ನ ವಂದನೆಗಳು. ನನ್ನ ಹೆಸರು ಅನಿತಾ. ನಾನು 2002 ರಿಂದ ಧ್ಯಾನ ಮಾಡ್ತಾ ಇದ್ದೀನಿ. ಧ್ಯಾನಕ್ಕೆ ಬಂದ ಮೇಲೆ ಆಹಾರ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನು ನಾನು ಪತ್ರಿಜಿ ಅವರಿಂದ ತಿಳ್ಕೊಂಡಿದ್ದೀನಿ. ಅವರಿಂದ ಎಷ್ಟೊಂದು ಅಡುಗೆಗಳನ್ನು ಸಹ ನಾನು ಕಲ್ತಿದ್ದೀನಿ. ಸೊ ಆಹಾರ ಅನ್ನೋದು ನಮ್ಮ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀಳುತ್ತೆ. ಅದಕ್ಕೆ ಸಸ್ಯಾಹಾರ ತಗೋಬೇಕು, ಅದರಲ್ಲಿ ಕೂಡ ತುಂಬ ಸಾತ್ವಿಕವಾದ ಆಹಾರ ಅವಾಗವಾಗ ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿನ್ನಬೇಕು. ಆಹಾರ ಅನ್ನೋದು ನಮ್ಮ ಆತ್ಮಕ್ಕೆ ಎಷ್ಟೋ ಶಕ್ತಿಯನ್ನು ನೀಡುತ್ತೆ. ಅದಕ್ಕೆ ರುಚಿ ರುಚಿಯಾದ ಆಹಾರ ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿನ್ನೋದನ್ನು ನಾನು ಪತ್ರಿಜಿಯವರಿಂದ ಕಲ್ತಿದ್ದೀನಿ ಸ್ನೇಹಿತರೆ. ಸೊ ಇವತ್ತು ನಾವು ನಿರ್ವಾಣ ಫುಡ್ಸ್ನಲ್ಲಿ ಕೊಬ್ಬರಿ ಬತ್ತು ಮಾವಿನಕಾಯಿ ಚಟ್ನಿ. ಪಿ ಎಂ ಸಿ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ವಿಜಯಲಕ್ಷ್ಮಿ ಉಪ್ಪಲೂರಿ. ಪಿ ಎಂ ಸಿ ವೀಕ್ಷಕರಿಗೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು, ವಂದನೆಗಳು. ಸೊ ಇವತ್ತು ನಾವು ನಿರ್ವಾಣ ಫುಡ್ಸ್ನಲ್ಲಿ ಒಂದು ಹೊಸ ಐಟಮ್ನ ಕಲಿಯೋಣ ಮಾಸ್ಟರ್ಸ್. ಅದೇನಂದರೆ ಕೊಬ್ಬರಿ ಬತ್ತು ಮಾವಿನಕಾಯಿ ಚಟ್ನಿ. ಕೊಬ್ಬರಿ ಮತ್ತು ಮಾವಿನಕಾಯಿ ಚಟ್ನಿಗೆ ಬೇಕಾಗಿರೋ ಪದಾರ್ಥಗಳು ಕೊಬ್ಬರಿ, ಮಾವಿನಕಾಯಿ, ಎಣ್ಣೆ, ಒಣಮೆಣಸಿನಕಾಯಿ, ಜೀರಿಗೆ, ಅರಿಶಿಣ ಮತ್ತು ಉಪ್ಪು. ನಂತರ ಕೊನೆಗೆ ನಾವು ಒಗ್ಗರಣೆ ಹಾಕ್ಕೊಳ್ತೀವಿ. ಬೇಕಾಗಿರೋ ಪದಾರ್ಥಗಳು ಜೀರಿಗೆ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಣಮೆಣಸಿನಕಾಯಿ, ಅರಿಶಿಣ, ಇಂಗು, ಕರಿಬೇವು. ಸೊಪ್ಪಿಯಾಗಿ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಕಳಿಯೋಣ, ಬನ್ನಿ. ಫಸ್ಟ್ ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. 2 ಟೀಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ ಬಾಂಡಲಿಗೆ. ಒಣಮೆಣಸಿನಕಾಯಿ 3 ಒಣಮೆಣಸಿನಕಾಯಿ ನಾವು ಹಾಕ್ಕೋಬೋದು. ಅದನ್ನು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡು ಒಣಮೆಣಸಿನಕಾಯನ್ನು ಫ್ರೈ ಮಾಡ್ಕೊಂಡಿದ್ದೀವಿ. ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀವಿ. ನಾವು ಇದಕ್ಕೆ ಖಾರ ಎಷ್ಟು ಬೇಕು ಅಂತ ನೋಡ್ಕೋಬೇಕು. ಸೊ ಅದಕ್ಕಾಗಿ ಇದು ಸಪರೇಟಾಗಿ ನಾವು ಈ ಒಣಮೆಣಸಿನಕಾಯನ್ನು ಪುಡಿ ಮಾಡ್ಕೊಳ್ಳೋಣ. ಇದರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಈ ಎರಡು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸಹ ಇದಕ್ಕೆ ಸೇರಿಸ್ಬೇಕು. ನಂತರ ಕೊಬ್ಬರಿ ಮತ್ತು ಮೆಣಸಿನಕಾಯಿ ಈ ಎರಡನ್ನು ಕೂಡ ನಾವು ಕೊಂಡು ಇದು ಸಪರೇಟಾಗಿ ತೆಗಿಬೇಕು. ಕೊಬ್ಬರಿಕಾಯಿ ನಾವು ಕಟ್ ಮಾಡ್ಕೊಂಡಿರೋ ಕೊಬ್ಬರಿ, ಹಸಿ ಕೊಬ್ಬರಿ ಮತ್ತು ಮಾವಿನಕಾಯಿ ಈ ಎರಡು ಸೇರಿಸೋಣ ಅದಕ್ಕೆ. ನಂತರ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಅದನ್ನು ನಾವು ತುಂಬ ಪೇಸ್ಟಾಗಿ ಮಾಡಬಾರ್ದು, ತರಿ ತರಿಯಾಗಿ ಕೋರ್ಸ್ ಆಗಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಅದು ಗ್ರೈಂಡ್ ಆದ ನಂತರ ನಾವು ಅದಕ್ಕೆ ಒಗ್ಗರಣೆ ಹಾಕ್ಕೋಬೇಕು ಕೊನೆಯದಾಗಿ. ಸೊ ಒಗ್ಗರಣೆಗೆ 2 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ನಂತರ ಜೀರಿಗೆ 1 ಸ್ಪೂನು, ಸಾಸಿವೆ 1 ಸ್ಪೂನು, ಕಡಲೆಬೇಳೆ, ನಂತರ ಉದ್ದಿನಬೇಳೆ, ಒಣಮೆಣಸಿನಕಾಯಿ, ಅರಿಶಿಣ, ಸ್ವಲ್ಪ ಇಂಗು, ಕೊನೆಗೆ ಕರಿಬೇವಿನ ಸೊಪ್ಪು. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ನಾವು ಇದು ಚಟ್ನಿಗೆ ಸೇರಿಸೋಣ. ಇದಕ್ಕೆ ನಾವು ಕೊಬ್ಬರಿ ಮತ್ತು ಮಾವಿನಕಾಯಿ ಚಟ್ನಿಯನ್ನು ಸೇರಿಸ್ಕೊಳ್ಳೋಣ. ತುಂಬ ಕಲರ್ಫುಲ್ ಆಗಿ ಬಂದಿದೆ ಸ್ನೇಹಿತರೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದು ನಾವು ಮಾವಿನಕಾಯಿ ಸಿಗೋ ಟೈಮಲ್ಲಿ ಚೆನ್ನಾಗಿ ಇದನ್ನು ಮಾಡ್ಕೋಬೋದು. ಒಂದು 10 ಮಿನಿಟ್ಸಲ್ಲಿ ಇದು ರೆಡಿ ಆಗಿಬಿಡುತ್ತೆ ನಮಗೆ. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಫುಡ್ ಕೂಡ. ಸೊ ಸ್ನೇಹಿತರೆ, ಈಗ ನೋಡಿದ್ದೀವಲ್ವ ನಾವು
ಕೊಬ್ಬರಿ ಮಾವಿನಕಾಯಿ ಚಟ್ನಿಯನ್ನು ಹೇಗೆ ಮಾಡ್ಕೋಬಹುದು ಅಂತ. ಸೊ ನಮಗೆ ಟೈಮ್ ಇಲ್ಲ, ಯಾರೋ ಒಂದು ಸ್ನೇಹಿತರು ಗೆಸ್ಟ್ ಬರ್ತಾ ಇದ್ದಾರೆ ನಮ್ಮ ಮನೆಗೆ. ಫಾಸ್ಟಾಗಿ ಟೇಸ್ಟಿಯಾಗಿ ನಾವೇನಾದರೂ ಮಾಡ್ಕೊಡ್ಬೇಕಂದ್ರೆ, ನಮ್ಮ ಹತ್ರ ಮಾವಿನಕಾಯಿ ಇದ್ದರೆ ಚೆನ್ನಾಗಿ ಈ ಒಂದು ಟೇಸ್ಟಿ ಡಿಶ್ನ ಮಾಡ್ಕೋಬೋದು. ಮತ್ತು ಇದು ತುಂಬ ಆಹಾರಕರವಾದದ್ದು, ಯಾಕಂದರೆ ನಾವಿಲ್ಲಿ ಏನೂ ಬೇಯಿಸ್ತಾ ಇಲ್ಲ, ಫ್ರೈ ಮಾಡ್ತಾ ಇಲ್ಲ, ಕೇವಲ ಹಸಿ ಹಸಿಯಾಗಿ ತಗೊಂಡು ಅದನ್ನು ಗ್ರೈಂಡ್ ಮಾಡಿ ಅದಕ್ಕೆ ನಾವು ಒಗ್ಗರಣೆಯನ್ನು ಮಾತ್ರ ಸೇರಿಸ್ತಾ ಇದ್ದೀವಿ. ಸೊ ಇದು ತುಂಬ ಪ್ರೋಟೀನ್ ರಿಚ್ ಫುಡ್, ಎ ವಿಟಮಿನ್ ಸಿ ವಿಟಮಿನ್, ತುಂಬ ನ್ಯೂಟ್ರಿಷಿಯಸ್ ಫುಡ್ ಇದೆ ಇದು. ಸೊ ಎಲ್ಲ ವಯಸ್ಸಿನವರು ಇದನ್ನು ಎಂಜಾಯ್ ಮಾಡ್ತಾರೆ ಸ್ನೇಹಿತರೆ, ಇದನ್ನು ತಪ್ಪದೇ ಮಾಡಿ. ಪಿಎಂಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.